सिरी प्रज्वलि सिरी बलिसुव अग्नियागनु परिशुद्धरागि प्रज्वलि सिरी ಕನಿಕರವು ಪೂರ್ಣ ಪ್ರೀತಿಯು ಉಳ್ಳಾತನಾದ ಏಸುವಿನ ದಿವ್ಯವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನಾ ಕಾಂಡ 7ನೇ ಅಧ್ಯಾಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದೆವು. ಮೋಶೆಯ ನೇಮಕದ ಪುನರುಚ್ಚಾರಣೆ ಎಂಬ ಪ್ರಸ್ತಾಪದ ಮುಂದುವರಿಕೆ, ಜೊತೆಗೆ ಐಗುಪ್ತದ ಮಾಂತ್ರಿಕರು, ಮೊದಲನೆಯ ಬಾಧೆ, ನೀರು ರಕ್ತವಾದದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಅನೇಕ ನಿರಾಶೆಗಳನ್ನು ಎದುರಿಸಬೇಕಾದ ಮೋಶೆಯನ್ನು ದೇವರು ಮತ್ತೆ ಮತ್ತೆ ಬಲಪಡಿಸಿದನು. ಆರೋನನನ್ನು ಅವನಿಗೆ ಸಹಾಯಕನಾಗಿ ದೇವರು ನೇಮಿಸಿದನು. ದೇವರು ಮೋಶೆಗೆ ಹೊರೇಬ್ ಬೆಟ್ಟದಲ್ಲಿ ಕಲಿಸಿಕೊಟ್ಟ
ಅದ್ಭುತ ಕಾರ್ಯಗಳನ್ನು ಫರೋಹನ ಮುಂದೆ ಆರೋನನು ನಡೆಸಿದನು. ಆಗ ಐಗುಪ್ತದ ಮಾಂತ್ರಿಕರು ತಮ್ಮ ವಿದ್ಯೆಯನ್ನು ತೋರಿಸುವಂತೆ ಅವರೂ ಸಹ ತಮ್ಮ ತಮ್ಮ ಕೋಲುಗಳನ್ನು ಬಿಸಾಡಿ ಸರ್ಪಗಳನ್ನು ಮಾಡಿದರು. ಐಗುಪ್ತರು ವಿಗ್ರಹಾರಾಧಕರಾಗಿದ್ದರು. ನೈಲ್ ನದಿಯ ನೀರು ರಕ್ತವಾದಾಗ ಅವರ ವಿಗ್ರಹಾರಾಧನೆಗೆ ಅಡ್ಡಿಯಾಯಿತು. ಸರ್ವಶಕ್ತನ ಅದ್ಭುತವಾದ ನಡೆಸುವಿಕೆಯನ್ನು ಕಲಿಯುತ್ತಾ ಇದ್ದೇವೆ. ಬನ್ನಿ, ನಮ್ಮ ಇಂದಿನ ಅಧ್ಯಯನದಲ್ಲಿಯೂ ಸಹ ಆತನು ಐಗುಪ್ತದಲ್ಲಿ ನಡೆಸಿದ ಮುಂದಿನ ಸಂಗತಿಗಳನ್ನು ಕಲಿತುಕೊಳ್ಳೋಣ. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ವಿಮೋಚನಾ ಕಾಂಡ ಪುಸ್ತಕದ 8ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ನೋಡಿರಿ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ 2ನೇ ಬಾಧೆ ಕಪ್ಪೆಗಳು, 3ನೇ ಬಾಧೆ ಹೇನುಗಳು, 4ನೇ ಬಾಧೆ ವಿಷದ ಹುಳುಗಳು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತರ ಮೇಲೆ ಬಾಧೆಗಳು ಮುಂದುವರಿಯುತ್ತವೆ. ದೇವರು ತಾನು ಅಸಹ್ಯಪಡುತ್ತಿದ್ದ ಆರಾಧನೆಯಲ್ಲಿ ಮುಳುಗಿದ ಜನರ ಮೇಲೆ ತನ್ನ ಹೊಡೆತವನ್ನು ನೀಡುತ್ತಿದ್ದಾನೆ. ನೋಡಿರಿ, ಕಪ್ಪೆಗಳು ಕಪ್ಪೆ ತಲೆಯ ಹೇಕಾ ದೇವತೆಗೆ ಸೂಚಕವಾಗಿದ್ದವು. ಅದಲ್ಲದೆ ಹಾಪಿ ದೇವತೆಯು ಕಪ್ಪೆಯೊಂದನ್ನು ಹಿಡಿದಿದ್ದು ಆ ಕಪ್ಪೆಯ ಬಾಯಿಂದ ಜೀವಸತ್ವವು ಹೊರಡುತ್ತಿರುವಂತಿತ್ತು. ನೋಡಿರಿ, ಇದು ನೈಲ್ ದೇವತೆಗೂ ಕಪ್ಪೆ ದೇವತೆಗೂ ಇರುವ ಹತ್ತಿರದ ಸಂಬಂಧವನ್ನು ಸೂಚಿಸುತ್ತದೆ. ಕಪ್ಪೆ ದೇವತೆಯು ದೇವತೆಗಳ ತಾಯಿ ಎಂದು ಎಣಿಸಲ್ಪಟ್ಟಿದ್ದು ಫಲವತ್ತತೆ, ಪುನರ್ಜನ್ಮಗಳ ದೇವತೆಯು ದಾದಿಯರನ್ನು ಸಂರಕ್ಷಿಸುವವಳು ಆಗಿದ್ದಳು. ಪ್ರಿಯರೇ, ಒಂದು ಐಗುಪ್ತರ ಚಿತ್ರಣದಲ್ಲಿ ಹೇಕಾ ದೇವತೆಯು ಓರಿಸೀಸಿನ ಪುನರುತ್ಥಾನಕ್ಕಾಗಿ ಮಂತ್ರ ಹೇಳುವ ರೀತಿಯಲ್ಲಿ ಇದೆ. ಅದರಂತೆ ಮತ್ತೊಂದು ಕೆತ್ತನೆಯಲ್ಲಿ ಆಕೆ ರಾಣಿಯ ಎದುರು ಮೊಣಕಾಲೂರಿ ಹ್ಯಾಟ್ ಶೇಪ್ ಶರ್ಟ್ ಜನನದ ಮೇಲ್ವಿಚಾರಣೆಯನ್ನು ವಹಿಸಿದಂತೆ ಇದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕ 8ನೇ ಅಧ್ಯಾಯ ಪ್ರಾರಂಭದ 5 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತರುವಾಯ ಯಹೋವನು ಮೋಶೆಗೆ ಇಂತೆಂದನು, ನೀನು ಫರೋಹನ ಬಳಿಗೆ ಹೋಗಿ ಹೀಗೆನ್ನಬೇಕು, ಯಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು, ಅಪ್ಪಣೆ ಕೊಡದೇ ಹೋದರೆ ನಾನು ನಿನ್ನ ದೇಶಕ್ಕೆಲ್ಲ ಕಪ್ಪೆಗಳಿಂದ ಉಪದ್ರವ ಕೊಡುವೆನು, ನೈಲ್ ನದಿಯಲ್ಲಿ ಕಪ್ಪೆಗಳು ಅಸಂಖ್ಯವಾಗಿ ಹುಟ್ಟುವವು, ಅವು ಹೊರಟು ಬಂದು ನಿನ್ನ ಅರಮನೆಯಲ್ಲಿಯೂ ಮಲಗುವ ಕೋಣೆಯಲ್ಲಿಯೂ ಮಂಚದ ಮೇಲೆಯೂ ಬರುವುದಲ್ಲದೆ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ನಿನ್ನ ಪ್ರಜೆಗಳ ಮೇಲೆಯೂ ಒಲೆಗಳಲ್ಲಿಯೂ ಹಿಟ್ಟು ನಾದುವ ಕೊಣುವಿಗೆಗಳಲ್ಲಿಯೂ ಬರುವವು, ನಿನ್ನ ಮೇಲೆಯೂ ನಿನ್ನ ಪ್ರಜೆಗಳ ಮೇಲೆಯೂ ಪರಿವಾರದವರ ಮೇಲೆಯೂ ಕಪ್ಪೆಗಳು ಹರಡಿಕೊಳ್ಳುವವು. ಯಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ, ನೀನು ಕೋಲನ್ನು ಹಿಡಿದುಕೊಂಡು ಹೊಳೆ, ಕಾಲಿವೆ, ಕೆರೆ ಇವುಗಳ ಮೇಲೆ ಕೈಚಾಚು, ಆಗ ಐಗುಪ್ತ ದೇಶದ ಮೇಲೆಲ್ಲ ಕಪ್ಪೆಗಳು ಬರುವವು ಎಂದು ಹೇಳಬೇಕು ಅಂದನು ಎಂಬುದಾಗಿ. ಪ್ರಿಯ ದೇವಜನರೇ, ಕಪ್ಪೆಗಳು ಎಲ್ಲ ಕಡೆಯೂ ತುಂಬಿಕೊಂಡವು. ಐಗುಪ್ತರು ಮಲಗುವ ಕೋಣೆಗಳಲ್ಲಿ, ಅಡುಗೆ ಮನೆಗಳಲ್ಲಿ, ಮನೆಯ ಪ್ರತಿಯೊಂದು ಕೋಣೆಯಲ್ಲಿ, ಹಿಟ್ಟು ನಾದುವ ಕಡೆಯಲ್ಲಿ, ಎಲ್ಲ ಕಡೆಯಲ್ಲಿಯೂ ತುಂಬಿದ್ದವು. ನಡೆಯುವಾಗ ಕಪ್ಪೆಗಳ ಮೇಲೆ ನಡೆಯುತ್ತಿದ್ದರು, ಕೂತುಕೊಳ್ಳುವಾಗಲೂ ಕಪ್ಪೆಗಳ ಮೇಲೆಯೇ ಕುಳಿತುಕೊಳ್ಳಬೇಕಾಯಿತು. ಇದು ಒಂದು ಭಯಂಕರವಾದ ಸನ್ನಿವೇಶವಾಗಿತ್ತು. ಒಂದು ಕಪ್ಪೆ ಇದ್ದರೆ ತೊಂದರೆಯಿಲ್ಲ, ಆದರೆ ಎಲ್ಲೆಲ್ಲೂ ನೋಡುವಾಗ ಕಪ್ಪೆಗಳೇ ತುಂಬಿರುವಂಥದ್ದು ನಿಜವಾಗಿ ಚಿಂತೆಗೆ ಕಾರಣವಾಗಿತ್ತು. ಆದರೆ ಅವು ಪವಿತ್ರ ಪ್ರಾಣಿಗಳಾದದ್ದರಿಂದ ಕೊಲ್ಲುವಂತಿಲ್ಲ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ವಿಮೋಚನ ಕಾಂಡ ಪುಸ್ತಕ 8ನೇ ಅಧ್ಯಾಯ 6ನೇ ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆರೋನನು ಐಗುಪ್ತ ದೇಶದಲ್ಲಿ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಕೈಚಾಚಲು ಕಪ್ಪೆಗಳು ಹೊರಟು ಬಂದು ದೇಶವನ್ನೆಲ್ಲ ಮುಚ್ಚಿಕೊಂಡವು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಹಾಗೇ ಮಾಡಿ ಐಗುಪ್ತ ದೇಶದ ಮೇಲೆ ಕಪ್ಪೆಗಳನ್ನು ಬರಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಮತ್ತೊಂದು ಆವರ್ತಿ ಐಗುಪ್ತದ ಜೋಯಿಸರು
ಕಪ್ಪೆಗಳ ಬಾಧೆಯನ್ನು ತಾವು ಉಂಟು ಮಾಡಿದರು. ನೋಡಿರಿ, ಇದು ಸೈತಾನನಿಗಿರುವ ಶಕ್ತಿಯನ್ನು ತೋರಿಸುತ್ತದೆ. ಮುಂದುವರೆದು ನಾವು ವಿಮೋಚನ ಕಾಂಡ ಪುಸ್ತಕ 8:8-11 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಯಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನೋ ಅಂದನು. ಮೋಶೆ ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನ್ನು ಕೇಳಲು ಅವನು ನಾಳೆ ಅಂದನು. ಅದಕ್ಕೆ ಮೋಶೆ, ನಿನ್ನ ಮಾತಿನ ಪ್ರಕಾರವೇ ಆಗುವುದು. ಕಪ್ಪೆಗಳು ನಿನ್ನನ್ನು, ನಿನ್ನ ಮನೆಗಳನ್ನು, ನಿನ್ನ ಪ್ರಜಾಪರಿವಾರದವರನ್ನು ಬಿಟ್ಟು ನದಿಯಲ್ಲಿ ಮಾತ್ರ ಇರುವವು. ಇದರಿಂದ ನಮ್ಮ ದೇವರಾಗಿರುವ ಯಹೋವನಿಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಳ್ಳುವಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಮಾಂತ್ರಿಕರು ಕಪ್ಪೆಗಳನ್ನು ಉಂಟು ಮಾಡಿದರೂ ಅವುಗಳನ್ನು ತೆಗೆದು ಬಿಡಲು ಅವರಿಂದ ಆಗಲಿಲ್ಲ. ಫರೋಹನಿಗೆ ಈ ಬಾಧೆಯಿಂದ ಎಷ್ಟು ಕಿರಿಕಿರಿಯಾಯಿತೆಂದರೆ ಅವನು ಏನು ಬೇಕಾದರೂ ವಾಗ್ದಾನ ಮಾಡಲು ತಯಾರಿದ್ದನು. ನೋಡಿರಿ, ಅರಸನು ಯಹೋವನು ಯಾರೆಂದು ತಿಳಿದುಕೊಳ್ಳುವಂತೆ ದೇವರು ಮಾಡುತ್ತಿದ್ದನು. ಬಂದಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ವಿಮೋಚನೆ ಕಾಂಡ ಪುಸ್ತಕ 8:12-15 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ ಆರೋನರು ಫರೋಹನ ಬಳಿಯಿಂದ ಹೊರಟು ಹೋದಾಗ ಮೋಶೆ ಯಹೋವನಿಗೆ, ನೀನು ಫರೋಹನ ಮೇಲೆ ಬರಮಾಡಿರುವ ಕಪ್ಪೆಗಳನ್ನು ತೊಲಗಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡನು. ಯಹೋವನು ಮೋಶೆಯ ಮಾತಿನ ಪ್ರಕಾರ ಮಾಡಿದನು. ಮನೆಗಳಲ್ಲಿಯೂ ಅಂಗಳಗಳಲ್ಲಿಯೂ ಬಯಲಿನಲ್ಲಿಯೂ ಇದ್ದ ಕಪ್ಪೆಗಳು ಸತ್ತು ಹೋದವು. ಜನರು ಅವುಗಳನ್ನು ರಾಶಿ ರಾಶಿಯಾಗಿ ಕೂಡಿಸಲು ದೇಶದಲ್ಲೆಲ್ಲ ದುರ್ವಾಸನೆ ತುಂಬಿತು. ಆದರೆ ಫರೋಹನು ಉಪಶಮನವಾಯಿತೆಂದು ತಿಳಿದಾಗ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡನು. ಯಹೋವನು ಹೇಳಿದಂತೆಯೇ ಅವನು ಅವರ ಮಾತನ್ನು ಕೇಳದೇ ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಭಾಗವು ಫರೋಹನ ಹೃದಯ ಕಠಿಣತೆ ವಿವರವಾದ ಚಿತ್ರಣವನ್ನು ನಮಗೆ ಒದಗಿಸುತ್ತದೆ. ಅವನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡನು. ಅವನೊಳಗಿನ ಸ್ವಭಾವವನ್ನು ಬಯಲಿಗೆ ತರುವುದಷ್ಟೇ ದೇವರ ಉದ್ದೇಶವಾಗಿತ್ತು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕ 8:16-19 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ನಾವು ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಯಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಆರೋನನಿಗೆ ನಿನ್ನ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆ. ಹೊಡೆಯಲು ಐಗುಪ್ತ ದೇಶದಲ್ಲೆಲ್ಲ ಧೂಳು ಹೇನುಗಳಾಗುವುದು ಎಂದು ಹೇಳು ಅಂದನು. ಅವರು ಹಾಗೆಯೇ ಮಾಡಿದರು. ಆರೋನನು ಕೋಲನ್ನು ಹಿಡಿಕೊಂಡು ಕೈಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಹೇನುಗಳು ಬಂದವು. ಐಗುಪ್ತ ದೇಶದಲ್ಲೆಲ್ಲ ಭೂಮಿಯಲ್ಲಿರುವ ಧೂಳು ಹೇನುಗಳಾಯಿತು. ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಹಾಗೆಯೇ ಹೇನುಗಳನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೇ ಹೋಯಿತು. ಆ ಹೇನುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಆ ಜೋಯಿಸರು ಇದು ದೇವರ ಕೈಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯಹೋವನು ಮೋಶೆಗೆ ಮುಂತಿಳಿಸಿದಂತೆಯೇ ಅವನು ಅವರ ಮಾತನ್ನು ಕೇಳದೇ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಸಮಯದವರೆಗೆ ದೇವರ ಕೈಯಿಂದ ಮಾಡಲ್ಪಟ್ಟ ಪ್ರತಿಯೊಂದು ಅದ್ಭುತ ಕಾರ್ಯವನ್ನು ಐಗುಪ್ತದ ಜೋಯಿಸರು, ಮಾಂತ್ರಿಕರು ತಾವು ಮಾಡುವುದಕ್ಕೆ ಸಾಧ್ಯವಾಯಿತು. ಆದರೆ ಕಾರಣಾಂತರದಿಂದ ಈ ಬಾಧೆಯನ್ನು ಮಾತ್ರ ಪುನರುತ್ಪಾದಿಸಲು ಅವರಿಂದ ಆಗಲಿಲ್ಲ. ಹಿಂದಿನ ಬಾಧೆಗಳನ್ನು ತಮ್ಮ ಮಂತ್ರ ಹಾಗೂ ಕೈಚಳಕಗಳಿಂದ ಅವರು ಮಾಡಲು ಶಕ್ತರಾದರೂ ಕೊನೆಗೂ ಈ ಬಾಧೆಗಳಲ್ಲಿನ ದೇವರ ಹಸ್ತದ ಕಾರ್ಯವನ್ನು ಅವರು ಒಪ್ಪಿಕೊಂಡರು. ಕ್ರಮೇಣ ಯಹೋವ ದೇವರು ತಾನೊಬ್ಬನೇ ದೇವರು ಎಂಬುದನ್ನು ಐಗುಪ್ತರಿಗೆ ಪ್ರಕಟಿಸತೊಡಗಿದನು. ಕರ್ತನಲ್ಲಿ ಪ್ರಿಯರೇ, ಈ ದೇವತೆಗಳ ಆರಾಧನೆಯು ಐಗುಪ್ತರ ಜೀವನ ಹಾಗೂ ದಿನನಿತ್ಯದ ಕಾರ್ಯಗಳಲ್ಲಿ ಪ್ರವೇಶಿಸಿಕೊಂಡಿತ್ತು. ಈ ಬಾಧೆಯಿಂದಾಗಿ ಅವರು
ಭೂಮಿ ದೇವತೆ ಗೆಬನಿಗೆ ಅಸಹ್ಯ ಪಡುವಂತಾಯಿತು. ಗೆಬನು ಎಲ್ಲ ಸಂಗತಿಗಳಲ್ಲೂ ಭೂಮಿಗೆ ನಿಕಟವಾಗಿ ಸಂಬಂಧವಿದ್ದವನು ಮತ್ತು ಬೆಳೆಯ ಕುರಿತಾದ ವರದಿಯನ್ನು ಒಸಿರಿಸನಿಗೆ ಒಪ್ಪಿಸುವವನು ಆಗಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಹೇನು ಅಂದರೆ ನೊರಜು ಅಥವಾ ಸೊಳ್ಳೆಗಳು ಆಗಿರಬಹುದು. ಅದರ ಮೂಲ ಶಬ್ದವು ಮುಚ್ಚು, ಚಿವುಟಿ ಹಾಕು ಎಂಬ ಅರ್ಥವನ್ನು ಕೊಡುತ್ತದೆ. ಈ ರೀತಿ ಚಿವುಟುವ, ಚಿಗುರು ಕತ್ತರಿಸುವ ಕೆಲಸ ಸೊಳ್ಳೆಗಳಿಂದ ಆಗುವುದಿಲ್ಲ, ಆದರೆ ಅದು ಹೇನುಗಳ ಸರಿಯಾದ ವಿವರಣೆಯಾಗಿದೆ. ಹುಳಗಳ ದಂಡು ಮಾಡುವ ದೊಡ್ಡ ಕಾರ್ಯವೇನೆಂದರೆ ಕೊಳೆತದ್ದನ್ನು ತಿನ್ನುವುದು. ಈಗ ಇಡೀ ದೇಶದಲ್ಲಿ ಕೊಳೆತು ನಾರುವ ಕಪ್ಪೆಗಳು ತುಂಬಿರುವಾಗ ಈ ರೀತಿಯ ಹೇನುಗಳು ಆಗುವುದು ಸಹಜ. ಆದ್ದರಿಂದ ಅವುಗಳು ಕ್ರಮೇಣ ಒಂದು ಸಹಾಯವು ಶಾಪವೂ ಆಗಿರಬಲ್ಲದು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಹೇನುಗಳು ಸಹಜವಾದ ಅಥವಾ ಸ್ಪಷ್ಟವಾದ ಸಹಾಯ ಎಂಬುದಾಗಿ ಕಂಡುಬಂದಾಗ್ಯೂ ಐಗುಪ್ತ ದೇಶದಲ್ಲಿ ಈ ಬಾಧೆಯ ಕುರಿತಾಗಿ ಒಬ್ಬನು ಹೀಗೆ ಹೇಳುತ್ತಾನೆ, ನಾನು ನೆಲದ ಮೇಲಿನ ಮರಳನ್ನು ನೋಡುವಾಗ ಅದು ಚಲನೆಯಲ್ಲಿ ಇರುವಂತೆ ಕಂಡಿತು, ಮತ್ತು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನೆಲದ ಇಡೀ ಮೇಲ್ಪದರವೇ ಸಣ್ಣ ಹುಳುಗಳ ರಾಶಿ ರಾಶಿಯಾಗಿತ್ತೆಂದು, ನನ್ನ ಕಾಲಿನ ಮೇಲೆಯೂ ಹರಿದಾಡಲು ತೊಡಗಿತೆಂದು ಕಂಡುಕೊಂಡೆನು. ನಾನು ಕೂಡಲೇ ಹಿಂದೆ ಸರಿದೆ ಮತ್ತು ಐಗುಪ್ತ ದೇಶದಲ್ಲೆಲ್ಲ ಧೂಳು ಏನಾಯಿತು ಎಂಬ ಸತ್ಯಭೇದದ ಮಾತನ್ನು ನೆನಪಿಸಿಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹೇನಿನ ಬಾಧೆಯನ್ನು ಐಗುಪ್ತದ ಮಾಂತ್ರಿಕರು ಉಂಟು ಮಾಡಲು ಆಗಲಿಲ್ಲ. ನೋಡಿರಿ, ಐಗುಪ್ತ ದೇಶದಲ್ಲಿ ದೇವರು ತನ್ನ ಶಿಕ್ಷೆಯನ್ನು ಇಡೀ ಜೀವಿತದ ಮೇಲೆಯೇ ತೋರಿಸಲು ತೊಡಗಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಅಧ್ಯಯನವನ್ನು ಮುಂದುವರಿಸಿ ವಿಮೋಚನಕಾಂಡ ಪುಸ್ತಕ 8:20-23 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತರುವಾಯ ಯಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೋ, ಅವನು ನದಿಗೆ ಹೋಗುತ್ತಾನಲ್ಲ, ನೀನು ಅವನಿಗೆ ಹೀಗೆನ್ನಬೇಕು, ಯಹೋವನು ಆಜ್ಞಾಪಿಸುವುದೇನೆಂದರೆ ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು, ಅಪ್ಪಣೆ ಕೊಡದೆ ಹೋದರೆ ನಾನು ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ನಿನ್ನ ಮನೆಗಳಿಗೂ ವಿಷದ ಹುಳುಗಳ ಕಾಟ ಉಂಟಾಗುವಂತೆ ಮಾಡುವೆನು. ಐಗುಪ್ತರ ಮನೆಗಳಲ್ಲಿಯೂ ಅವರು ಇರುವ ಎಲ್ಲ ಭೂಮಿಯಲ್ಲಿಯೂ ಆ ಹುಳಗಳು ತುಂಬಿಕೊಳ್ಳುವವು. ಆದರೆ ನನ್ನನ್ನೇ ಭೂಲೋಕದಲ್ಲಿ ಆಳುವ ಯಹೋವನು ಎಂದು ತಿಳಿಕೊಳ್ಳುವಂತೆ ನಾನು ಆ ದಿನದಲ್ಲಿ ನನ್ನ ಜನರು ವಾಸವಾಗಿರುವ ಗೋಷೆನ್ ಸೀಮೆಯನ್ನು ವಿಶೇಷಿಸುವೆನು. ಅಲ್ಲಿ ಆ ಕಾಟವಿರುವುದಿಲ್ಲ, ನನ್ನ ಜನಕ್ಕೂ ನಿನ್ನ ಜನಕ್ಕೂ ವ್ಯತ್ಯಾಸ ಮಾಡುವೆನು, ನಾಳೆಯೇ ಈ ಮಹತ್ಕಾರ್ಯ ಉಂಟಾಗುವುದು ಅನ್ನಬೇಕೆಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಗಳಿಗೆಯವರೆಗೆ ಉಂಟಾದ ಬಾಧೆಗಳು ಐಗುಪ್ತ ದೇಶದಲ್ಲೂ ಗೋಷೆನ್ ಸೀಮೆಯಲ್ಲಿಯೂ ಉಂಟಾದವು. ನೋಡಿರಿ, ಗೋಷೆನ್ ಸೀಮೆಯು ಇಸ್ರಾಯೇಲ್ಯರು ವಾಸವಿದ್ದ ಪ್ರದೇಶವಾಗಿತ್ತು. ಒಂದು ವೇಳೆ ಕೆಲವರು ಫರೋಹನಿಗೆ ಗೋಷೆನ್ ಸೀಮೆಗೂ ಈ ಬಾಧೆ ತಗಲುತ್ತಿರುವುದರಿಂದ ಅವುಗಳನ್ನು ಸ್ವಾಭಾವಿಕ ಕಾರ್ಯಗಳೆಂದು ದೇವತೆಯ ಪೀಡೆಯಾಗಿರಬಹುದೆಂದು ಭಾವಿಸಲ್ಪಟ್ಟಿತು. ಆದರೆ ಇನ್ನು ಹಾಗಾಗಲಿಕ್ಕಿಲ್ಲ, ಇನ್ನು ಮೇಲೆ ಒಂದು ವಿಶೇಷವಾದ ವ್ಯತ್ಯಾಸವಿರುತ್ತದೆ. ಇನ್ನು ಮುಂದಕ್ಕೆ ಉಂಟಾಗುವ ಯಾವ ಬಾಧೆಯು ಇಸ್ರಾಯೇಲರು ವಾಸವಿರುವ ಗೋಷೆನ್ ಸೀಮೆಗೆ ತಟ್ಟುವುದಿಲ್ಲ, ಕೇವಲ ಐಗುಪ್ತರ ಪ್ರದೇಶಗಳಿಗೆ ಮಾತ್ರ ಉಂಟಾಗುತ್ತದೆ. ಹೌದು ಪ್ರಿಯರೇ, ನಾಲ್ಕನೆಯ ಬಾಧೆ ವಿಷದ ಹುಳುಗಳ ಬಾಧೆಯಾಗಿತ್ತು. ಇವುಗಳು ಒಂದು ವೇಳೆ ಪವಿತ್ರ ರೆಕ್ಕೆಗಳುಳ್ಳ ಹುಳುಗಳು ಆಗಿರಬಹುದು. ಐಗುಪ್ತದಲ್ಲಿ ಅವುಗಳನ್ನು ಜೀರುಂಡೆಗಳೆಂದು ಕರೆಯುತ್ತಿದ್ದರು. ನೋಡಿರಿ, ಈ ಜೀರುಂಡೆಗಳು ಕೆಲವು ಚಿನ್ನದ ಬಣ್ಣದ್ದಾಗಿದ್ದು ಐಗುಪ್ತದ ಸಮಾಧಿಗಳಲ್ಲಿ ಕಂಡುಬರುತ್ತಿದ್ದವು, ಮತ್ತು ಇವುಗಳು ರಾ ದೇವತೆಗೆ ಪವಿತ್ರವಾದವುಗಳಾಗಿದ್ದವು. ಈ ಬಾಧೆ ಎಷ್ಟು ತೀವ್ರವಾಗಿತ್ತೆಂದರೆ ಫರೋಹನು ಮೋಶೆಯೊಂದಿಗೆ ಯಾವ ಸಂಧಾನಕ್ಕೂ ಸಿದ್ಧನಾದನು. ನೋಡಿರಿ ಪ್ರಿಯರೇ, ಈ ಹುಳದ ಬಾಧೆ ಇಡೀ ದೇಶವನ್ನು ಹರಡಿದಾಗ ಫರೋಹನು ಒಂದು ಸಂಧಾನದ ಸಲಹೆಯನ್ನು ನೀಡುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ
ಎಂಟನೇ ಅಧ್ಯಾಯ 24-27 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಹೋವನು ಹಾಗೆಯೇ ಮಾಡಿದನು. ವಿಷದ ಹುಳುಗಳು ಫರೋಹನ ಅರಮನೆಯಲ್ಲಿಯೂ ಅವನ ಪರಿವಾರದವರ ಮನೆಗಳಲ್ಲಿಯೂ ಸಮಸ್ತ ಐಗುಪ್ತ ದೇಶದಲ್ಲಿಯೂ ವಿಪರೀತವಾಗಿ ತುಂಬಿಕೊಂಡವು. ಅವುಗಳಿಂದ ದೇಶವು ಹಾಳಾಯಿತು. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಆದರೆ ಮೋಶೆ, ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷಿದ್ಧವೆಂದು ಐಗುಪ್ತರು ತಿಳುಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವರಲ್ಲವೇ? ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಐಗುಪ್ತರ ಜೀರುಂಡೆಯು ನಿತ್ಯ ಜೀವವನ್ನು ಸೂಚಿಸುವುದಾಗಿತ್ತು. ಇಂತಹ ಅತಿ ಪವಿತ್ರ ಜೀವಿಯು ಜನರಿಗೆ ಒಂದು ಶಾಪವಾಗಿಯೂ ದೇಶಕ್ಕೆ ಬಾಧೆಯಾಗಿಯೂ ಉಂಟಾದದ್ದನ್ನು ಸ್ವಲ್ಪ ಆಲೋಚಿಸಿ ನೋಡಿರಿ. ಫರೋಹನು ಸಂಧಾನಕ್ಕೆ ಮನಸ್ಸು ಮಾಡಿದನು. ಈ ಬಾಧೆಯು ಕೊನೆಗೊಳ್ಳುವ ಮೊದಲು ಫರೋಹನು 4 ಸಂಧಾನಗಳ ಸೂಚನೆ ಮಾಡಿದನು. ಮೋಶೆ ಆರೋನರು ಇಸ್ರಾಯೇಲರು ಅರಣ್ಯದೊಳಗೆ 3 ದಿನದ ಪ್ರಯಾಣ ಮಾಡಿ ಯಜ್ಞವನ್ನು ಅರ್ಪಿಸಬೇಕೆಂದು ಕೇಳಿಕೊಂಡರು. ಆದರೆ ಫರೋಹನು, ನೀವು ಈ ದೇಶದೊಳಗೆ ಯಜ್ಞ ಮಾಡಿರಿ ಎಂದು ಹೇಳಿದನು. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಅನೇಕ ಕ್ರೈಸ್ತರು ಇಂತಹ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ನಾವು ಕ್ರೈಸ್ತರಾಗಿರೋಣ, ಆದರೆ ಸಂಪೂರ್ಣವಲ್ಲ. ಉದಾರ ಮನಸ್ಸಿನ ಕ್ರೈಸ್ತರಾಗಿರೋಣ. ಕರ್ತನಲ್ಲಿ ಪ್ರಿಯರೇ, ಇದು ಸೈತಾನನದಾಗಿದೆ. ನೋಡಿರಿ, ನನ್ನ ಜೀವಿತ ಬದಲಾಗದಿದ್ದರೆ ನಾನು ಕ್ರೈಸ್ತನಲ್ಲ. ಅದರ ಅರ್ಥವೇನೆಂದರೆ, ಈಗಿನ ಸಭೆಗಳು ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತವೆ. ಅದರ ಅರ್ಥವೇನೆಂದರೆ, ಅವು ಇನ್ನೂ ಐಗುಪ್ತದಲ್ಲಿಯೇ ಇವೆ. ಆದ್ದರಿಂದ ಒಬ್ಬ ಕ್ರೈಸ್ತನಿಗೂ, ಅಂದರೆ ಒಬ್ಬ ನಿಜ ವಿಶ್ವಾಸಿಗೂ, ಲೋಕದ ಜನರಿಗೂ ವ್ಯತ್ಯಾಸವೇ ತಿಳಿಯದಂತಾಗಿದೆ. ಲೋಕದವರ ಹಾಗೆಯೇ ಎಲ್ಲರೂ ಜೀವಿಸುತ್ತಿದ್ದಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು ವಿಮೋಚನಾಕಾಂಡ ಪುಸ್ತಕ 8:28 ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ. ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಬಾರಿ ಫರೋಹನು ಮೊದಲಿಗಿಂತ ಸ್ವಲ್ಪ ಉದಾರತೆಯನ್ನು ತೋರಿಸುತ್ತಿದ್ದಾನೆ. ನೀವು ತುಂಬಾ ದೂರ ಹೋಗಬೇಡಿರಿ, ನನಗಾಗಿಯೂ ಪ್ರಾರ್ಥನೆ ಮಾಡಿರಿ ಎಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಸಭೆಗಳಲ್ಲಿಯೂ ಕೂಡ ಇಂತಹ ಒಪ್ಪಂದವನ್ನು ನಾವು ಕಾಣುತ್ತೇವಲ್ಲವೇ? ಲೋಕದ ರೀತಿಯನ್ನು ಅನುಸರಿಸುವಂಥದ್ದು. ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಊಟ, ಜಾತ್ರೆ, ಉತ್ಸವ, ಸ್ಪರ್ಧೆ ಇವುಗಳೇ ತುಂಬಿರುತ್ತವೆ. ಅನೇಕ ಸಭೆಗಳ ಕಾರ್ಯಕ್ರಮಗಳು ಕ್ಲಬ್ನಲ್ಲಿರುವ ಕಾರ್ಯಕ್ರಮಗಳಂತೆಯೇ ಇರುತ್ತವೆ. ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಾಕಾಂಡ ಪುಸ್ತಕ 8:29-32 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದಕ್ಕೆ ಮೋಶೆ, ನಾನು ನಿನ್ನ ಬಳಿಯಿಂದ ಹೊರಟಾಗ ಫರೋಹನಾದ ನಿನಗೂ ನಿನ್ನ ಪ್ರಜಾಪರಿವಾರದವರಿಗೂ ಹುಳಗಳ ಬಾಧೆಯು ನಾಳೆಯಿಂದ ಇರಬಾರದೆಂಬುದಾಗಿ ಯಹೋವನಿಗೆ ಪ್ರಾರ್ಥನೆ ಮಾಡುವೆನು. ಆದರೆ ಯಹೋವನಿಗೆ ಯಜ್ಞ ಮಾಡಲಿಕ್ಕೆ ನೀನು ಜನರಿಗೆ ಅಪ್ಪಣೆ ಕೊಡದೆ ಇನ್ನು ಮುಂದೆ ವಂಚನೆ ಮಾಡಬಾರದು ಅಂದನು. ಮೋಶೆಯು ಫರೋಹನ ಬಳಿಯಿಂದ ಹೊರಟು ಯಹೋವನಿಗೆ ಪ್ರಾರ್ಥನೆ ಮಾಡಲು ಅವನ ಪ್ರಾರ್ಥನೆಯ ಮೇರೆಗೆ ಯಹೋವನು ಮಾಡಿದನು. ಆ ಹುಳಗಳೆಲ್ಲ ಫರೋಹನ ಬಳಿಯಿಂದಲೂ ಅವನ ಪ್ರಜಾಪರಿವಾರದವರ ಬಳಿಯಿಂದಲೂ ತೊಲಗಿ ಹೋದವು. ಒಂದೂ ಉಳಿಯಲಿಲ್ಲ. ಆದರೂ ಫರೋಹನು ಆಗಲೂ ತನ್ನ ಹೃದಯವನ್ನು ಮೊಂಡು ಮಾಡಿಕೊಂಡು ಜನರಿಗೆ ಅಪ್ಪಣೆ ಕೊಡದೆ ಹೋದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ,
ನೋಡಿರಿ, ಫರೋಹನ್ನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುತ್ತಿದ್ದಾನೆ. ಇದರ ಮೂಲಕ ಅವನ ಹೃದಯದೊಳಗಿರುವುದನ್ನು ಹೊರತೋರ್ಪಡಿಸುವಂತೆ ದೇವರು ಮಾಡುತ್ತಾ ಇದ್ದಾನೆ. ಇಲ್ಲಿಗೆ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಅನೇಕ ಶ್ರೇಷ್ಠವಾದಂಥ ಆತ್ಮೀಕ ಪಾಠಗಳನ್ನು ಕಲಿತುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರಲಾಗಿ ದೇವರಿಗೂ ಆತನ ವಾಕ್ಯಕ್ಕೂ ನಾವು ವಿಧೇಯರಾಗಿ ಯೇಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸುಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ದೇವ ಮಕ್ಕಳೇ, ಇದುವರೆಗೆ ವಾಕ್ಯವನ್ನು ಧ್ಯಾನಿಸಿದೆವು. ಐಗುಪ್ತ ದೇಶದಲ್ಲಿ ದೇವರು ಬರಮಾಡಿದ 2, 3 ಹಾಗೂ 4 ಬಾಧೆಗಳನ್ನು ನಾವು ಬಹು ಆಳವಾಗಿ ಕಲಿತುಕೊಂಡೆವು. ರಾ, ಹೇಕಾ, ಹಾಪಿ ಎಂಬ ಮುಂತಾದ ದೇವತೆಗಳನ್ನು ಐಗುಪ್ತರು ಆರಾಧಿಸುತ್ತಿದ್ದರು. ನಮ್ಮ ಜೀವಿತದಲ್ಲಿ ಎಷ್ಟು ವಿಗ್ರಹಗಳಿವೆ! ನಾವು ದೇವರಿಗಿಂತಲೂ ಹೆಚ್ಚು ಪ್ರಾಶಸ್ತ್ಯ ಕೊಡುವ ಸಂಗತಿಗಳು ಅಂದರೆ ಹಣ, ಕೆಲಸ, ಶಿಕ್ಷಣ ಅಥವಾ ವ್ಯಕ್ತಿಗಳು, ಇವರು ನಮ್ಮ ಜೀವಿತದಲ್ಲಿ ಇರಬಹುದಾದ ವಿಗ್ರಹಗಳು. ತಿಳಿದು ತಪ್ಪು ಮಾಡಿದರೆ ಅದಕ್ಕೆ ಪರಿಹಾರ ಎಲ್ಲಿದೆ? ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂತ ಪಾಪಗಳು ನನ್ನನ್ನು ಆಳದಿರಲಿ ಎಂಬ ದಾವೀದನ ಪ್ರಾರ್ಥನೆ ನಮ್ಮದಾಗಲಿ. ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಮ್ಮ ವಿಮೋಚಕನಿಗೆ ಸಮರ್ಪಕವಾಗಿರಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.